ಹಾಯ್ ಹಲೋ ನಮಸ್ಕಾರ ರೂಪ ವದ್ವಾಸ್ ರೆಸಿಪಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೆ ಮ್ಯಾಂಗೋ ಡಿಲೈಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮಾವಿನಕಾಯಿ ಅದಿದು ಈ ಥರ ಮಾವಿನಕಾಯಿಯನ್ನು ಬೆಳೆದ ಮಾವಿನಕಾಯಿಯ ಸಿಪ್ಪೆ ತೆಗೆದುಕೊಳ್ಬೇಕು ಈ ರೀತಿ ಸಿಪ್ಪೆ ತೆಗೆದು ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಳ್ಬೇಕು ಈ ಮಾವಿನಕಾಯಿ ಪೀಸ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಮಾವಿನಕಾಯಿ ಬೇಗನೆ ಬೇಯುತ್ತೆ ಬೆಳೆದ ಮಾವಿನಕಾಯಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಬೇಯ್ತಾ ಇದೆ ಇದು ಬೆಂತ ಇವಾಗ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ ಈ ಥರ ಆದರೆ ಸಾಕು ಈಗ ಇದರಿಂದ ನೀರನ್ನೆಲ್ಲ ಸೋಸಿಟ್ಕೊಳ್ಬೇಕು ಇದು ಕೂಲಾಗಲಿ ಇದರಲ್ಲಿ ನೀರು ಇರಬಾರ್ದು ಸ್ವಲ್ಪನೂ ನೀರು ಇರಬಾರ್ದು ಈ ಥರ ನೀರನ್ನೆಲ್ಲ ತೆಗಿಬೇಕು ಸ್ವಲ್ಪ ನೀರು ಹುಳಿ ಇರುತ್ತೆ ಅದಕ್ಕೋಸ್ಕರ ನೀರನ್ನೆಲ್ಲ ತೆಗೆಯೋದು ಬೆಲ್ಲವನ್ನು ಹಾಕ್ಕೊಳ್ಳೋಣ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಬೋದು ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಬೋದು ಸ್ವಲ್ಪ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಟೇಸ್ಟಿಗೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಈಗ ಇದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ಕೋಲ್ಡ್ ಹಾಲು ಬೇಕಿದ್ರೆ ತೆಂಗಿನಕಾಯಿ ಹಾಲು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಹಣ್ಣಾದ ಬಾಳೆಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ದಪ್ಪ ಅವಲಕ್ಕಿಯನ್ನು ಸ್ವಲ್ಪ ಚಂಡಿ ಮಾಡಿ ಹಾಕಿದ್ದೀನಿ ಈಗ ರುಚಿ ರುಚಿಯಾದ ಮಾವಿನಕಾಯಿ ಡಿಲೈಟ್ ಕುಡಿಯಲು ಸಿದ್ಧ ಇದನ್ನು ಒಂದು ಗಂಟೆ ಅಥವಾ ಎರಡು ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಕೋಲ್ಡ್ ಆಗಿ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮ್ಯಾಂಗೋ ಸೀಸನ್ ಆದ್ದರಿಂದ ಈ ರೆಸಿಪಿ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು